ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ಇವತ್ತಿನ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಹರೀಶ್ ಅರಕಿ. ಬೈಕ್ಗಳು ಕಾರ್ಗಳು ಆದರೆ ಯಾರಿಗೆ ತಾನೇ ಕ್ರೇಜ್ ಇರಲ್ಲ. ಇನ್ನು ಪಡ್ಡೆ ಹುಡುಗರಂತೂ ಬೈಕ್ಗಳ ಕ್ರೇಜ್ ಎಷ್ಟು ಮಟ್ಟಿಗೆ ಇದೆ ಅಂತ ನಾವು ಹೇಳಲೇಬೇಕಾಗಿಲ್ಲ. ಇನ್ನು ಬಹಳಷ್ಟು ಜನ ಮಧ್ಯಮ ವರ್ಗದವರು ಇರುವಂಥ ಭಾರತದಲ್ಲಿ ಯಾವ ರೀತಿಯ ಬೈಕ್ಗಳ ಕ್ರೇಜ್ ಭಾರಿ ಹೆಚ್ಚಾಗಿರುತ್ತೆ. ಇನ್ನು ಕಾಲೇಜ್ ಹುಡುಗರು ಯಾವ ಬೈಕ್ನ ಖರೀದಿ ಮಾಡಬೇಕು, ಮುಂದೆ ಯಾವ ಬೈಕ್ ಬರುತ್ತೆ ಅಂತ ಬಹಳಷ್ಟು ಕಾತರದಿಂದ ಕಾಯ್ತಿದ್ದಾರೆ. ಹಾಗಾದರೆ ಇವತ್ತಿನ ಸಂಚಿಕೆಯಲ್ಲಿ ನಾನು ಅಂಥದ್ದೇ ಒಂದು ವಿಶೇಷ ಸುದ್ದಿಯೊಂದಿಗೆ ನಿಮ್ಮ ಮುಂದೆ ಬಂದಿದ್ದೀನಿ. ಎಸ್, ಇನ್ನು ಬೈಕ್ ಖರೀದಿ ಮಾಡ್ತಿರೋರು ನೋಡಲೇಬೇಕಾದಂಥ ವಿಶೇಷವಾದ ಸುದ್ದಿಯೊಂದಿಗೆ ನಾನು ನಿಮ್ಮ ಮುಂದೆ ಬಂದಿದ್ದೀನಿ. ಇನ್ನು ಬೈಕನ್ನು ಖರೀದಿ ಮಾಡಬೇಕಾದ್ರೆ ನಾವು ಮೊದಲೇ ನೋಡೋದು ಯಾವ ಒಂದು ಬ್ರ್ಯಾಂಡನ್ನು ಬೈಕನ್ನು ನಾವು ತೊಗೊಳ್ತೀವಿ, ಎರಡನೇದು ಮೈಲೇಜ್ ಎಷ್ಟು ಕೊಡುತ್ತೆ, ಮೂರನೇದು ಇದು ನಮಗೆ ಸ್ಪೀಡ್ ಇರುತ್ತಾ, ಇದು ಬಹಳಷ್ಟು ಬೇಸಿಕ್ಕಾಗಿ ಕಂಡೀಷನ್ಗಳನ್ನು ನಾವು ನೋಡೋದು. ಇನ್ನು ಇದೆಲ್ಲದಕ್ಕೂ ಮುಖ್ಯವಾಗಿ ನೋಡುವಂಥ ಕಂಡೀಷನ್ ನಮ್ಮ ಬಜೆಟ್ನಲ್ಲಿ ಇದೆಯಾ ಈ ಬೈಕು ಅಂತ. ಎಸ್, ಹಾಗಾದರೆ ನಾನು ಇವತ್ತು ಟಾಪ್ 5 ಬಜೆಟೆಡಲ್ಲಿರುವಂತಹ, ಬಜೆಟೆಡ್ ಅಂತ ಹೇಳಿದರೆ 100,000 ಕಮ್ಮಿ ಇರುವಂಥ ಬಜೆಟ್ಗಳ ಬೈಕಲ್ಲ, ಬದಲಾಗಿ ಟಾಪ್ ಸ್ಪೀಡ್ ಹೋಗುವಂಥ ಬರೋಬ್ಬರಿ 2.5 ಲಕ್ಷಕ್ಕೂ ಕಮ್ಮಿ ಇರುವಂಥ ಫಾಸ್ಟೆಸ್ಟ್ ಬೈಕ್ ಯಾವುದು ಇಂಡಿಯಾದಲ್ಲಿದೆ, ಈಗ ಸೆಲ್ಲಿಂಗ್ನಲ್ಲಿದೆ, ಈ ಬೈಕ್ಗಳ ಬಗ್ಗೆ ಮಾತನಾಡ್ತೀನಿ. ಯಾಕಂದರೆ ಹೇಳಿದ್ರೆ ಬೈಕ್ಸ್ ಅಂಡರ್ 2.5 ಲ್ಯಾಕ್ಸ್ ಅಂತ ನಾವು ನೋಡೋದಾದರೆ ಸಾಕಷ್ಟು ಬೈಕ್ಗಳು ಬರ್ತವೆ. ಅದರಲ್ಲಿ ಬೆಟರ್ ಕ್ವಾಲಿಟಿ ಜೊತೆಗೆ ಒಂದು ಉತ್ತಮ ಮೈಲೇಜ್ ಜೊತೆಗೆ ಕೈಗೆಟುಕುವ ಬೆಲೆ ಜೊತೆಗೆ ಸರ್ವಿಸ್ ಕಾಸ್ಟ್ ಇದೆಲ್ಲವೂ ಕೂಡ ಗಮನದಲ್ಲಿಟ್ಕೊಂಡು ಟಾಪ್ 5 ಬೈಕನ್ನು ನಾವಿವತ್ತು ಶಾರ್ಟ್ ಲಿಸ್ಟ್ ಮಾಡಿದ್ದೀವಿ, ಅದನ್ನು ನಿಮ್ಮ ಮುಂದೆ ತರ್ತಾ ಇದ್ದೀವಿ. ಇನ್ನು ಟಾಪ್ 5 ಬೈಕ್ಸ್ ಇದರಲ್ಲಿ 2.5 ಲಕ್ಷದ ಒಳಗಿನ ಟಾಪ್ ಸ್ಪೀಡ್ ಬೈಕ್ಸ್ ಹಾಗೂ ಒಂದು ಫ್ಯೂಯಲ್ ಎಕಾನಮಿ ಜೊತೆಗೆ ಒಂದು ಸರ್ವಿಸ್ ಮೇಂಟೆನೆನ್ಸ್ ಎಲ್ಲವನ್ನು ಗಮನದಲ್ಲಿಟ್ಟುಕೊಂಡು ನಾವು ಮಾಡಿರುವಂಥ ಒಂದು ಲಿಸ್ಟ್ನ ಪ್ರಕಾರವಾಗಿ ಮೊದಲನೇ ಬೈಕ್ ಯಾವುದು ಅಂತ ನೋಡೋದಾದರೆ ಅದರಲ್ಲಿ ಸುಜುಕಿ ಜಿಕ್ಸರ್ ಈ ಒಂದು ಬೈಕ್ 250cc ಬೈಕ್ ಏನಿದೆ, ಈ ಒಂದು ಬೈಕ್ ಮೊದಲನೇ ಸ್ಥಾನದಲ್ಲಿದೆ. ಯಾಕಂದರೆ ಹೇಳಿದ್ರೆ ಸುಜುಕಿಯಲ್ಲಿ ನೋಡಿದಾಗ ಮೇಂಟೆನೆನ್ಸ್ ಕಾಸ್ಟ್ ಸರ್ವಿಸ್ ಕಾಸ್ಟ್ ಕೂಡ ಕಮ್ಮಿ ಇರುತ್ತೆ, ಜೊತೆಗೆ 250cc ಬೈಕ್ಗಳ ಒಂದು ಶ್ರೇಣಿಯಲ್ಲಿ ಇದೀಗ ಸುಜುಕಿ ಜಿಕ್ಸರ್ 1 ಸ್ಥಾನವನ್ನು ಪಡೆದುಕೊಂಡಿರುವಂಥದ್ದು. ಇನ್ನು ಈ ಒಂದು ಬೈಕ್ ಬಹಳಷ್ಟು ಒಂದು ಅದ್ಭುತವಾಗಿದೆ. ಇನ್ನು ವಿಭಿನ್ನವಾಗಿ 5-6 ವಿವಿಧ ಒಂದು ಬಣ್ಣಗಳಲ್ಲಿ ಈ ಒಂದು ಬೈಕ್ ಲಭ್ಯವಿದೆ. ಇನ್ನು 250cc ಈ ಒಂದು ಬೈಕ್ 2.5 ಲಕ್ಷ. ಸೊ ನಾನೇನು ಹೇಳ್ತಾ ಇದ್ದೀನಿ, ಈ ಒಂದು ಕಾಸ್ಟ್ ಇದು ಎಕ್ಸ್ ಶೋರೂಮ್ ಪ್ರೈಸ್ ಆಗಿರುತ್ತೆ. ಇದರ ಜೊತೆಗೆ ಬೇರೆ ರೀತಿಯ ಟ್ಯಾಕ್ಸ್ಗಳು ಕೂಡ ಆ್ಯಡ್ ಆದಾಗ ಬೈಕ್ಗಳ ಕಾಸ್ಟ್ ಜಾಸ್ತಿ ಆಗುವಂಥ ಸಾಧ್ಯತೆ ಇದೆ. ಬಟ್ 2.5 ಲಕ್ಷದ ಬೈಕ್ಗಳ ಒಂದು ಶ್ರೇಣಿಯನ್ನು ಒಂದು ಸರ್ವೆ ರಿಪೋರ್ಟ್ನಲ್ಲಿ ನೋಡಿ ನಾವು ಫಿಲ್ಟರ್ ಮಾಡಿರುವಂಥದ್ದು. ಟಾಪ್ 5 ಬೈಕ್ಸಲ್ಲಿ ಮೊದಲನೇದಾಗಿ ಸುಜುಕಿ ಜಿಕ್ಸರ್ ಬೈಕ್ ಮೊದಲನೆಯ ಸ್ಥಾನದಲ್ಲಿದ್ದರೆ, ಇನ್ನು ಈ ಒಂದು ಬೈಕ್ ಬಗ್ಗೆ ಹೇಳಬೇಕಾದ್ರೆ ಈ ಒಂದು ಬೈಕ್ ಇದೀಗ ವಿಸ್ಟಾಮ್ XX ಈ ಒಂದು ಶ್ರೇಣಿಯ ಬೈಕ್, ಇನ್ನು ಕ್ವಾರ್ಟರ್ ಲೀಟರ್ ಸುಜುಕಿ ಇಂಟ್ರೂಡರ್ ಈ ಒಂದು ಬೈಕ್ ಕೂಡ ಇದೇ ಒಂದು ಶ್ರೇಣಿಯಲ್ಲಿ ಬಿಡುಗಡೆಯಾಗಿದೆ. ಬಹಳಷ್ಟು ಕಂಫರ್ಟಲ್ಲಿ ನೋಡೋದಾದರೆ ಸುಜುಕಿ ಜಿಕ್ಸರ್ ಬೈಕ್ ಬಹಳಷ್ಟು ಕಂಫರ್ಟ್ ಹಾಗೂ ಫ್ಯೂಯಲ್ ಎಕಾನಮಿಯಲ್ಲಿ ನೋಡೋದಾದರೆ ಬಹಳಷ್ಟು ಎಫಿಷಿಯೆಂಟ್ ಅಂತ ಹೇಳ್ಬೋದು. ಇನ್ನು ಸರ್ವಿಸ್ ಕಾಸ್ಟ್ ಕೂಡ ನಾವು ನೋಡಬೇಕಾಗತ್ತೆ, ಯಾಕಂದರೆ ಸರ್ವಿಸ್ ಮಾಡಿಸೋದು ಕೂಡ ಅಷ್ಟೇ ಮುಖ್ಯ ಆಗುತ್ತೆ. ಸರ್ವಿಸ್ ಗಮನದಲ್ಲಿಟ್ಕೊಂಡ್ರೂ ಕೂಡ ಈ ಒಂದು ಕಾಸ್ಟ್ ಪಾಕೆಟ್ ಫ್ರೆಂಡ್ಲಿ ಆಗಿದೆ, ಆದ್ದರಿಂದ ಸುಜುಕಿ ಜಿಕ್ಸರ್ 1 ಸ್ಥಾನದಲ್ಲಿದೆ. ಇನ್ನು ಈ ಒಂದು ಇಂಜಿನ್ 26 HP ಹಾರ್ಸ್ ಪವರ್ ಅಂತ ಏನು ಹೇಳ್ತೀವಿ, 26 HP ಆಗುತ್ತೆ, ಮತ್ತು 22.2 NM, ಸೊ ಅದು ಟಾರ್ಕ್ನ ಒಂದು ಪವರ್ ಆಗುತ್ತೆ. ಜೊತೆಗೆ ಇದು 6 ಗೇರ್ನ ಸ್ಪೀಡನ್ನು ಚೇಂಜ್ ಮಾಡುವಂಥ ಒಂದು ಬೈಕ್ ಆಗಿದೆ. ಇನ್ನು ಜಿಕ್ಸರ್ 150 ಕೂಡ ಬರುತ್ತೆ, ಆದರೆ 250cc ಈ ಒಂದು ಬೈಕ್ ಬಹಳಷ್ಟು ಅದ್ಭುತವಾಗಿದೆ. ಜೊತೆಗೆ ಇನ್ನೊಂದು, ಇದರ ಟಾಪ್ ಸ್ಪೀಡ್ ಬರೋಬ್ಬರಿ 150 km/h ರೀಚ್ ಮಾಡಬಹುದು. ಅದರಿಂದ ಈ ಒಂದು ಬೈಕ್ನ ಎಕ್ಸ್ ಶೋರೂಮ್ ಬೆಲೆ 1.9 ಲ್ಯಾಕ್ಸ್ ಇನ್ ಅಪ್ರಾಕ್ಸಿಮೇಟ್ 2.5 ಲಕ್ಷದವರೆಗೂ ಎಲ್ಲ ಆ್ಯಡ್ ಆಗಿ ಬರಬಹುದು ಅಂತ ನಾನು ಇವತ್ತು ಹೇಳ್ತಾ ಇದ್ದೀನಿ. ಇನ್ನು ಎರಡನೇ ಬೈಕ್ ನಾವು ಯಾವುದು ಅಂತ ನೋಡಿದ್ರೆ KTM 250 ಡ್ಯೂಕ್. ಇನ್ನು ಡ್ಯೂಕ್ ಅಂದರೆ ಬಹಳಷ್ಟು ಕ್ರೇಜನ್ನು ಹುಟ್ಟಾಕಿದಂಥ ಬೈಕ್. ಇನ್ನು ಈ ಒಂದು ಬೈಕ್ 248.8 cc ಇಂಜಿನ್, ಜೊತೆಗೆ 29.6 ಹಾರ್ಸ್ ಪವರ್ ಇರುತ್ತೆ, ಜೊತೆಗೆ 24 NM RPM ಕೂಡ ಈ ಒಂದು ಬೈಕ್ನಲ್ಲಿ ನಾವು ನೋಡ್ಬೋದು. ಇನ್ನು ಇದು ಕೂಡ 6-speed ಗೇರ್ ಬಾಕ್ಸ್, ಜೊತೆಗೆ ಇದರ ಒಂದು ಟಾಪ್ ಸ್ಪೀಡ್ 148. ಇನ್ನು ಡ್ಯೂಕ್ ನೋಡೋದಾದ್ರೆ ಬಹಳಷ್ಟು ಕ್ರೇಜ್ ಇರುವಂಥ ಬೈಕ್. ಇನ್ನು ನೇಕೆಡ್ ಒಂದು ವರ್ಷನಲ್ಲಿ, ನೇಕೆಡ್ ಸ್ಟ್ರೀಟ್ ಬೈಕ್ನ ವರ್ಷನಲ್ಲಿ ಇದೊಂದು ಕಾಣಿಸ್ಕೊಡುತ್ತು. ಬಹಳಷ್ಟು ಸ್ಪೋರ್ಟಿ ಲುಕ್ ಇದೆ 250cc ಈಗ ಆಲ್ರೆಡಿ ನೋಡಿರ್ತೀರ. KTM ಸರ್ವಿಸ್ ಕಾಸ್ಟಲ್ಲಿ ನೋಡೋದಾದರೆ ಸ್ವಲ್ಪ ಎಕ್ಸ್ಪೆನ್ಸಿವ್ ಆಗುತ್ತೆ KTM 250 ಅನ್ನೋ ಒಂದು ಮಾತು ಕೇಳಿ ಬರುತ್ತೆ. ನೀವು ಏನಾದರೂ KTM ಬೈಕ್ಗಳನ್ನು ಯೂಸ್ ಮಾಡ್ತೀರಿ, ನಿಮ್ಮ ಅಭಿಪ್ರಾಯ ಕೂಡ ನಮ್ಮ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ಸೊ KTM 250 ಎರಡನೇ ಟಾಪ್ ಸೆಲ್ಲಿಂಗ್ ಬೈಕ್ನಲ್ಲಿ, ಜೊತೆಗೆ 2.5 ಲಕ್ಷದಲ್ಲಿರುವಂಥ ಟಾಪ್ ಬೈಕ್ನಲ್ಲಿ ಇದೆ. ಇನ್ನು ಅದನ್ನು ನೋಡಿ ಮುಂದಿನ ಬೈಕ್ನ ನಾವು ನೋಡಿದ್ರೆ ವಿಟ್ಮಿಲಿಯನ್ 250, ಇದು ಹೊಸ ಶ್ರೇಣಿಯ ಬೈಕ್. ಇನ್ನು ಹೊಸ ಕಂಪ್ನಿ ಕೂಡ ಇದಾಗಿದೆ, ಹೊಸ ಕಂಪ್ನಿ ಅಂತ ಹೇಳಿದ್ರೆ ನೆನ್ನೆ ಲಾಂಚ್ ಆಯಿತಾ ಅಂತ ಕೇಳಬೇಡಿ, ರೀಸೆಂಟಾಗಿ ಬಂದಂಥ ಕಂಪ್ನಿ. ಇನ್ನು 250cc ಬೈಕ್ ಇದು ಕೂಡ. ಆ್ಯಂಡ್ KTM 250 ಡ್ಯೂಕ್ ಏನಿದೆ, ಇದರ ಒಂದು ಶ್ರೇಣಿಯಲ್ಲಿ ಈ ಒಂದು ಬೈಕ್, ಇದು ಕೂಡ ಸ್ಟ್ರೀಟ್ ಬೈಕ್, ಒಂದು ನೇಕೆಡ್ ಸ್ಟ್ರೀಟ್ ಸ್ಪೋರ್ಟ್ ಬೈಕನ್ನು ನೀವು ನೋಡ್ತಾ ಇದ್ರೆ ಈ ಬೈಕ್ ಕೂಡ ನೀವು ಖರೀದಿ ಮಾಡ್ಬೋದು. ಇನ್ನು ಇದರ ಒಂದು ವಿಭಿನ್ನವಾದ ಡಿಸೈನಿಂದಲೇ ಬಹಳಷ್ಟು ಅಟ್ರಾಕ್ಷನ್ ಮಾಡುತ್ತೆ ಈ ಒಂದು ಬೈಕ್.
ಬಟ್ ಮೈಲೇಜ್ ವೈಸ್, ಪರ್ಫಾರ್ಮೆನ್ಸ್ ವೈಸ್ ಬಹಳಷ್ಟು ಚೆನ್ನಾಗಿದ್ರು ಕೂಡ ಮೈಲೇಜ್ ವೈಸಲ್ಲಿ ಸ್ವಲ್ಪ ಮಟ್ಟಿಗೆ ಏರುಪೇರು ಇರೋ ಒಂದು ಕಮೆಂಟ್ಸ್ಗಳು ಕೇಳಿ ಬರ್ತಾ ಇದೆ. ಸೊ ಒಂದು ಸರಿ ಯೋಚನೆ ಮಾಡಿ ನೀವು ಆಮೇಲೆ ಖರೀದಿ ಮಾಡ್ಬೋದು. ಆ್ಯಂಡ್ ಇದರ ಒಂದು ಎಕ್ಸ್ ಶೋರೂಮ್ ಪ್ರೈಸ್ 2,17,000 ಬರುತ್ತೆ. ಇನ್ನು ಇದರ ನಂತರದಾಗಿ ಹೋಂಡಾ ಫ್ಯಾನ್ಸ್ ಯಾರಾದರೂ ಇದ್ದರೆ ನಿಮಗೆ ಖುಷಿಯ ವಿಷಯ, ಹೋಂಡಾ CB300R, ಇನ್ನು ಹೋಂಡಾ CBR250 ಏನಿತ್ತು ಇದರ ಒಂದು ಮುಂದುವರೆದ ಶ್ರೇಣಿ ಹೋಂಡಾ CB300R ಆಗಿದೆ. ಇನ್ನು CBR300R ನಾವು ನೋಡಿದ್ರೆ CBR250 ರೀತಿಯಲ್ಲಿ ಸ್ಪೋರ್ಟಿ ಬೈಕ್ ಅಲ್ಲ ಇದು, ಬದಲಾಗಿ ಇದು ಕೂಡ ಒಂದು ಸ್ಟ್ರೀಟ್ ನೇಕೆಡ್ ಸ್ಟ್ರೀಟ್ ಸ್ಪೋರ್ಟ್ ಬೈಕ್ ಆಗಿರುತ್ತೆ. ಇದು ಕೂಡ ಬಹಳಷ್ಟು ಡೂಮ್ ಇರುವಂಥ ಒಂದು ಸ್ಪೋರ್ಟಿ ಲುಕ್ನಲ್ಲಿ ಬಂದಿರುವಂಥ ಬೈಕ್ ಅಲ್ಲ, ಬದಲಾಗಿ ಇದು Duke 250 ಅಥವಾ ನಾವು ಏನು ವಿಟಿಲಿಯನ್ ನೋಡ್ತೀವಿ ಈ ರೀತಿಯ ಒಂದು ಸ್ಪೋರ್ಟಿ ಲುಕ್ನಲ್ಲಿ ಬಂದಿರುವಂಥ ಬೈಕ್. ಇನ್ನು ಈ ಒಂದು ಬೈಕ್ನ ಬೆಲೆ ಬರೋಬ್ಬರಿ 2,77,000 ಎಕ್ಸ್ ಶೋರೂಮ್ ಪ್ರೈಸ್ ಇದೆ. ಇನ್ನು 2.5 ಲಕ್ಷದ ಒಳಗಡೆನೆ ಬರುತ್ತೆ ಈ ಒಂದು ಬೈಕ್ ಕೂಡ. ಜೊತೆಗೆ 300 ಬೈಕ್, ಇನ್ನೇನು ಇದೊಂದು ಬೆಟರ್ ಸ್ಟ್ರೀಟ್ ಫೈಟರ್ ಅಂತ ಹೇಳ್ಬೋದು. ಯಾಕಂದರೆ ಹೇಳಿದ್ರೆ ಹೋಂಡಾ ಇಂಜಿನ್ ಬಹಳಷ್ಟು ರಿಲಯಬಲ್ ಅಂತ ಆಗಿರುತ್ತೆ, ಆ್ಯಂಡ್ ಹೋಂಡಾ ಸರ್ವಿಸ್ ಕೂಡ ಬಹಳಷ್ಟು ಚೆನ್ನಾಗಿರುತ್ತೆ. ಸ್ವಲ್ಪ ಎಕ್ಸ್ಪೆನ್ಸಿವ್ ಅಂತ ಅನ್ಸರು ಕೂಡ ದ ಸರ್ವಿಸ್ ವೈಸ್ ನಾವು ನೋಡೋದಾದರೆ ಹೋಂಡಾ ಬೈಕ್ಸ್ಗಳು ಬಹಳಷ್ಟು ಪರ್ಫಾರ್ಮೆನ್ಸ್ ಆಗಲಿ, ಇಂಜಿನ್ ಸ್ಮೂತ್ನೆಸ್ನಾಗಲಿ ಕೊಡ್ತಾ ಹೋಗುತ್ತೆ. ಇನ್ನು 31 HP ಈ ಒಂದು ಬೈಕ್ನ ಸ್ಪೀಡ್ ಇದ್ದರೆ 27.5 ಟಾರ್ಕ್ನ NM ಈ ಒಂದು ಬೈಕ್ ಇದೆ. ಇನ್ನು 286 CC ಸಿಲಿಂಡರ್ ಇಂಜಿನ್. ಇನ್ನು ಟಾಪ್ ಸ್ಪೀಡ್ ಈ ಬೈಕ್ನ ಕೂಡ 150 km/h ಈ ಒಂದು ಬೈಕ್ನ ಟಾಪ್ ಸ್ಪೀಡ್ ಆಗಿರುತ್ತೆ. ಜೊತೆಗೆ ಇದು ಕೂಡ 6-speed ಗೇರ್ ಬಾಕ್ಸ್ ಆಗಿರುತ್ತೆ. ಇನ್ನು ಮುಂದಿನ ಬೈಕ್ ನಾವು ನೋಡೋದಾದರೆ ಬಜಾಜ್. ಬಜಾಜ್ ಬಹಳಷ್ಟು ಒಂದು ಪ್ರತಿಷ್ಠಿತ ಕಂಪ್ನಿ ಭಾರತದಲ್ಲಿ, ಬಹಳಷ್ಟು ವರ್ಷಗಳಿಂದ ಇರುವಂಥ ಬೈಕ್ಗಳ ಒಂದು ಶ್ರೇಣಿಯಲ್ಲಿ ಬಜಾಜ್ ಕಂಪ್ನಿ ಕೂಡ ಇದೆ. ಇನ್ನು ಬಜಾಜ್ ಡೊಮಿನೋರ್ 400 ಕೂಡ ನೀವು ಗಮನದಲ್ಲಿ ಇಟ್ಕೋಬೋದು, 2.5 ಲಕ್ಷದ ಬಜೆಟ್ನ ಒಳಗಡೆ ನೀವು ನೋಡೋದಾದರೆ. ಇನ್ನು ಈ ಒಂದು ಬೈಕ್ ಕೂಡ ಬಹಳಷ್ಟು ಒಂದು ಒಳ್ಳೆಯ ಲುಕ್, ಜೊತೆಗೆ ಒಂದು ಮ್ಯಾಸಿವ್ ಬೈಕ್ ಅಂತ ಹೇಳ್ಬೋದು. ಯಾಕಂತ ಹೇಳಿದ್ರೆ ಇದನ್ನ ಒಂದು ಹೈಟ್ ವೈಸ್ ಅಥವಾ ಒಂದು ವೆಯ್ಟ್ ವೈಸ್ ನಾವು ನೋಡೋದಾದರೆ ಬಹಳಷ್ಟು ಒಂದು ಸ್ಪೋರ್ಟಿ ಲುಕ್, ಜೊತೆಗೆ ಒಂದು ಎಕ್ಸಲೆಂಟ್ ಪರ್ಫಾರ್ಮೆನ್ಸ್ ಅಂತ ಕೂಡ ಹೇಳ್ಬೋದು. ಇನ್ನು ಇದರ ಸೌಂಡ್ ಕೂಡ ನೀವು ಕೇಳ್ಬೋದು, ಬಹಳಷ್ಟು ಒಂದು ಅದ್ಭುತವಾದ ಸೌಂಡ್ ಜೊತೆಗೆ ಪರ್ಫಾರ್ಮೆನ್ಸ್ ಕೂಡ ಚೆನ್ನಾಗಿದೆ. ನಾನು ಪರ್ಸ್ನಲಿ ಈ ಬೈಕನ್ನು ಓಡಿಸಿದ್ದೀನಿ, ತುಂಬ ಚೆನ್ನಾಗಿರುತ್ತೆ, ಒಂದು ಒಳ್ಳೆ ಸ್ಪೋರ್ಟಿ ಲುಕ್ನ ಬೈಕ್ ಇದು ಕೂಡ. ಇನ್ನು 373.3 CC ಸಿಂಗಲ್ ಸಿಲಿಂಡರ್ ಇಂಜಿನ್ ಈ ಒಂದು ಬೈಕ್. ಇನ್ನು 39.4 HP ಜೊತೆಗೆ 35 NM ಟಾರ್ಕ್ ಈ ಒಂದು ಬೈಕ್ಗಿದೆ. ಇನ್ನು 6-speed ಒಂದು ಗೇರ್ ಬಾಕ್ಸ್ ಈ ಬೈಕ್ನಲ್ಲಿ ಇದ್ದು ಟಾಪ್ ಸ್ಪೀಡ್ 155 km/h ಈ ಒಂದು ಬೈಕ್ ಕೂಡ ರೀಚ್ ಮಾಡುತ್ತೆ. ಹಾಗಾದರೆ ನಾನು ಕೊಟ್ಟಿರುವಂಥ ಡೀಟೇಲ್ಸ್ನಲ್ಲಿ ನೀವು ನೋಡೋದಾದರೆ ಇದೆಲ್ಲವೂ ಕೂಡ ಸರ್ವೆ ಆಗಿರುವಂಥದ್ದು, ಜೊತೆಗೆ ಈ ಎಲ್ಲ ಒಂದು ರಿಪೋರ್ಟ್ಗಳು ನಾವು ಬೇರೆ ಬೇರೆಯ ಸೋರ್ಸ್ಗಳ ಮುಖಾಂತರವಾಗಿ ಒಂದು ಸರ್ವೆಯನ್ನು ನಡೆಸಿ ಅದರ ಒಂದು ಅಥಾರಿಟಿ ಮೇಲೆ ನಿಮಗೆ ಹೇಳ್ತಾ ಇರುವಂಥದ್ದು. ನಾನು ಹೇಳಿರುವ ಎಲ್ಲ ಪ್ರೈಸ್ಗಳು ಎಕ್ಸ್ ಶೋರೂಮ್ ಪ್ರೈಸ್ ಆಗಿರುತ್ತೆ. ಇದನ್ನು ನೀವು ಇನ್ನೊಂದ್ಸರಿ ಖಾತರಿ ಪಡಿಸ್ಕೊಳ್ಳೋದಕ್ಕೆ ಖಂಡಿತವಾಗ್ಲೂ ಶೋರೂಮನ್ನು ವಿಸಿಟ್ ಮಾಡಿ. ಈಗ ನಿಮಗೊಂದು ಐಡಿಯಾ ಸಿಕ್ಕಿರುತ್ತೆ 2.5 ಲಕ್ಷದಲ್ಲಿ ಯಾವ ಬೈಕ್ಗಳನ್ನು ನಾವು ಚೂಸ್ ಮಾಡ್ಬೋದು ಅಂತ. ಯಾಕೆಂದರೆ 2.5 ಲಕ್ಷದ ಒಂದು 2.5 lakhs ಒಳಗಡೆ ಇರುವಂಥ ಬೈಕ್ಗಳನ್ನ ನೀವು ನೋಡೋದಾದರೆ ಬಹಳಷ್ಟು ಒಂದು ಲಿಸ್ಟ್ ಒಂದು ಬರುತ್ತೆ. ಆದರೆ ಯಾವುದನ್ನು ತೊಗೋಬೇಕು, ಯಾವುದು ನಮಗೆ ಬೆಟರ್ ಆಗಿರುತ್ತೆ ಅಂತ ನೀವು ಕನ್ಫ್ಯೂಸ್ ಆಗಿರ್ತೀರ. ಸೊ ಅಂಥವ್ರು ಈ ವಿಡಿಯೋ ನೋಡಿದಾಗ ನಿಮಗೆ ಗ್ಯಾರಂಟಿ ಒಂದು ಕ್ಲಾರಿಟಿಯನ್ನು ಸಿಗುತ್ತೆ. ಸೊ ಸರ್ವಿಸ್ ವೈಸ್ ಆಗಿರ್ಬೋದು, ಮೇಂಟೆನೆನ್ಸ್ ವೈಸ್ ಆಗಿರ್ಬೋದು, ಕಾಸ್ಟ್ ವೈಸ್ ಆಗಿರ್ಬೋದು, ಎಕಾನಮಿ ವೈಸ್ ಆಗಿರ್ಬೋದು, ಇದರ ಒಂದು ಶ್ರೇಣಿಯಲ್ಲಿ ಈ ಒಂದು ಬೈಕ್ಗಳ ಲಿಸ್ಟನ್ನು ನಾವು ಮಾಡಿದ್ದೀವಿ. ಸೊ ನೀವು ಕೂಡ ಈ ರೀತಿಯ ಒಂದು ಬೈಕ್ಗಳನ್ನು ನೋಡ್ತಾ ಇದ್ರೆ ಅಥವಾ ನಾವು ಕೂಡ ಮುಂದೆ ಯಾವುದಾದ್ರೂ ಬೈಕ್ ಅಥವಾ ಕಾರ್ ಬಗ್ಗೆ ಮಾತನಾಡಬೇಕು ಅಂದರೆ ಖಂಡಿತವಾಗ್ಲೂ ನೀವು ನಮ್ಮ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ, ನಾವು ಅದ್ರ ಬಗ್ಗೆ ಮಾತನಾಡ್ತೀವಿ, ಖಂಡಿತವಾಗ್ಲೂ ಅದ್ರ ಬಗ್ಗೆ ರಿಸರ್ಚ್ ಮಾಡಿ ನಿಮಗೆ ಒಳ್ಳೆ ಒಪಿನಿಯನನ್ನು ಕೂಡ ಕೊಡ್ತೀವಿ. ಎಸ್ ನೋಡಿದ್ರಲ್ಲ, ಇದೇ ರೀತಿ ಹೆಚ್ಚಿನ ಅಪ್ಡೇಟ್ಸ್ಗಾಗಿ ನೋಡ್ತಾ ಇರಿ ಕರ್ನಾಟಕ TV. ನಾನು ಹರೀಶ್ ಅರಿಕಿ.